ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ದ್ರಾವಿಡ ಚಳವಳಿಯ ಬಗ್ಗೆ ನಾನು ಮಾತನಾಡಿದ್ದೆ. ದ್ರಾವಿಡ ಚಳವಳಿ ಮೊದಲು ಆರಂಭವಾದದ್ದು ಇ ವಿ ರಾಮಸ್ವಾಮಿ ನಾಯ್ಕರ್ ಅವರಿಂದ. ಇ ವಿ ರಾಮಸ್ವಾಮಿ ನಾಯ್ಕರವರ ಜೊತೆಗೆ ಅನೇಕ ಯುವಕರು ಸೇರಿಕೊಳ್ತಾರೆ, ಅದರಲ್ಲಿ ಎಂ ಕರುಣಾನಿಧಿಯವರು ಒಬ್ಬರು. ಇವರು ತಮಿಳುನಾಡಿನ ನಾಗಪಟ್ಟಿಣಂ ಜಿಲ್ಲೆಯ ಕುಗ್ರಾಮವೊಂದರಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಮುತ್ತುವೇಲ್, ತಾಯಿಯ ಹೆಸರು ಅಂಜು. ಇವರ ಮಗನಾಗಿ ಜನಿಸಿದಂತಹ ಕರುಣಾನಿಧಿ ಸಕ್ರಿಯ ರಾಜಕಾರಣವನ್ನು ಅಂತಂದರೆ ಸಾರ್ವಜನಿಕ ಬದುಕನ್ನು ಪ್ರವೇಶ ಮಾಡಿದ್ದು 14ನೇ ವಯಸ್ಸಿನಲ್ಲಿದ್ದಾಗಲೇ. ಈ ದ್ರಾವಿಡ ಕಳಗಂ ಆಂದೋಲನ ಇರುತ್ತಲ್ಲ, ಆ ಆಂದೋಲನದಲ್ಲಿ ಅನೇಕ ನಾಯಕರುಗಳು ಸಕ್ರಿಯವಾಗಿ ಪಾಲ್ಗೊಂಡು ಯುವಕರನ್ನು ಹುರಿದುಂಬಿಸಿ ಅವರನ್ನು ಬಡಿದೆಚ್ಚರಿಸ್ತಾ ಇದ್ದರು. ದ್ರಾವಿಡ ಸ್ವಾಭಿಮಾನದ ಪರವಾಗಿ, ಆತ್ಮಗೌರವದ ಆಂದೋಲನದ ಪರವಾಗಿ ಅದರಲ್ಲಿ ಪ್ರಮುಖರಾಗಿದ್ದವರು ಅಳಗಿರಿ ಸ್ವಾಮಿ ಅಂತ. ಅಳಗಿರಿ ಸ್ವಾಮಿ ಅವರು ಅದ್ಭುತವಾದಂತಹ ವಾಗ್ಮಿ, ಅವರ ಪ್ರಖರವಾದಂತಹ ಭಾಷಣಗಳು ಮುತ್ತುವೇಲ್ ಕರುಣಾನಿಧಿಯವರ ಮೇಲೆ ದೊಡ್ಡ ಪ್ರಭಾವವನ್ನು ಬೀರಿತು. 14ನೇ ವಯಸ್ಸಿಗೇ ಮುತ್ತುವೇಲ್ ಕರುಣಾನಿಧಿ ಅಳಗಿರಿ ಸ್ವಾಮಿಯವರ ಭಾಷಣಗಳಿಂದ ಪ್ರಭಾವಿತರಾಗಿ ಸಾರ್ವಜನಿಕ ಬದುಕಿಗೆ ಸಕ್ರಿಯವಾಗಿ ಪ್ರವೇಶ ಮಾಡಿದರು. ದ್ರಾವಿಡ ಕಳಗಂನ ಸ್ಟೂಡೆಂಟ್ ವಿಂಗ್ನಲ್ಲಿ ಅವರು ಕ್ರಿಯಾಶೀಲರಾಗಿ ಅದನ್ನು ಸಂಘಟಿಸುವ ಹಾದಿಯಲ್ಲಿ ಪ್ರಮುಖವಾದಂತಹ ಹೆಜ್ಜೆಗಳನ್ನು ಆ ಚಿಕ್ಕ ವಯಸ್ಸಿನಲ್ಲೇ ಇಟ್ಟಿದ್ದರು. ವಿದ್ಯಾರ್ಥಿ ಪುನರುತ್ಥಾನ ಸಂಘಟನೆ ಅನ್ನುವಂತಹ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿ ಆ ವಿದ್ಯಾರ್ಥಿಗಳನ್ನು ತಮಿಳುನಾಡಿನ ಉದ್ದಗಲಕ್ಕೂ ದ್ರಾವಿಡ ಕಳಗಂನ ಆ ಒಂದು ಹೋರಾಟ ಇತ್ತಲ್ಲ ಅದರ ಜೊತೆ ಜೊತೆ ಸೇರೋದಕ್ಕೆ ಅವರನ್ನು ಪ್ರೇರೇಪಿಸಿದರು ಆ ಚಿಕ್ಕ ವಯಸ್ಸಿನಲ್ಲಿ. ನಾನು ಈಗಾಗಲೇ ಹೇಳದ್ದಲ್ಲ, ಅಳಗಿರಿ ಸ್ವಾಮಿಯವರ ಭಾಷಣದಿಂದ ಪ್ರಭಾವಿತರಾಗಿದ್ದ ಮುತ್ತುವೇಲ್ ಕರುಣಾನಿಧಿ ನಂತರದ ದಿನಗಳಲ್ಲಿ ಸಾಹಿತ್ಯದ ಅಂದರೆ ತಮಿಳು ಸಾಹಿತ್ಯವನ್ನು ವ್ಯಾಪಕವಾಗಿ ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರು. ಅವರ ಬಾಲ್ಯದ ದಿನಗಳಲ್ಲಿ ಅವರು ನಿರೀಕ್ಷಿಸಿದ ಮಟ್ಟದಲ್ಲಿ ಶಿಕ್ಷಣ ಅವರಿಗೆ ಲಭ್ಯ ಆಗಲಿಲ್ಲ. ಅವರು ಈವನ್ ಮೆಟ್ರಿಕ್ಯುಲೇಷನನ್ನು ಪಾಸ್ ಮಾಡಲಿಲ್ಲ. ಅಂಥ ಕರುಣಾನಿಧಿ ತಮಿಳರ ಪ್ರಧಾನ ಸಾಹಿತ್ಯ ಅಂತ ಏನನ್ನು ನಾವು ಕರಿತೀವಿ ಸಂಗಮ್ ಲಿಟ್ರೇಚರ್, ಆ ಸಂಗಮ್ ಲಿಟ್ರೇಚರನ್ನು ಅಧ್ಯಯನ ಮಾಡಿಕೊಂಡ್ರು. ತಿರುವಳ್ಳವರ ಬಗ್ಗೆ ವ್ಯಾಪಕವಾದಂತಹ ಅಧ್ಯಯನ ಮಾಡಿ ಅದನ್ನು ಕರಗತ ಮಾಡಿಕೊಂಡು ಒಂದು ರೀತಿ ತಮಿಳು ಸಾಹಿತ್ಯದ ಮೇಲೆ ಸಂಪೂರ್ಣವಾದ ಹಿಡಿತವನ್ನು ಸಾಧಿಸಿದ್ರು. ಈ ಹಿಡಿತವನ್ನು ಸಾಧಿಸೋದ್ರ ಮೂಲಕ ತಾವೊಬ್ಬ ಕೇವಲ ರಾಜಕಾರಣಿಯಲ್ಲ, ಸಾಹಿತ್ಯ ಸಂಸ್ಕೃತಿ ಪರಂಪರೆ ಇದರ ಬಗ್ಗೆ ವ್ಯಾಪಕವಾಗಿ ಅಧ್ಯಯನ ಮಾಡಿದ ಒಬ್ಬ ಅಧ್ಯಯನಶೀಲ ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಟ್ರು. ಹೀಗೆ ಒಬ್ಬ ಅಧ್ಯಯನಶೀಲ ರಾಜಕಾರಣಿ ಮುತ್ತುವೇಲ್ ಕರುಣಾನಿಧಿ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷವನ್ನು ಸ್ಥಾಪನೆ ಮಾಡಿದ ನಂತರ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅಣ್ಣಾದೊರೆಯವರಿಗೆ ಹೆಗಲಿಗೆ ಹೆಗಲಾಗಿ ದುಡಿದ್ರು. 1952ರಲ್ಲಿ ಸಂವಿಧಾನ ರಚನೆಯ ನಂತರ ಸಾರ್ವತ್ರಿಕ ಚುನಾವಣೆಗಳು ಘೋಷಣೆ ಆಯಿತು. ಆ ಸಾರ್ವತ್ರಿಕ ಚುನಾವಣೆಗಳು ಘೋಷಣೆಯಾದಾಗ ಡಿ ಎಂ ಕೆ ಪಕ್ಷದ ಜನರಲ್ ಕೌನ್ಸಿಲ್ ಸಭೆ ನಡೀತು. ಆ ಸಭೆಯಲ್ಲಿ ಅನೇಕ ಯುವಕರು ನಾವು 1952ರ ಸಾರ್ವತ್ರಿಕ ಚುನಾವಣೆಗೆ ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡಬೇಕು ಅಂತ ಘೋಷಣೆಯನ್ನು ಮಾಡಿದ್ರು. ಆದರೆ ಅಣ್ಣಾದೊರೆಯವರು ಹೇಳಿದ್ರು ಡಿ ಎಂ ಕೆ ಪಕ್ಷ ಸ್ಥಾಪನೆಗೊಂಡು ಕೇವಲ 3 ವರ್ಷ ಆಗಿದೆ, ಕಾಂಗ್ರೆಸ್ ಪಕ್ಷ ಸ್ಥಾಪನೆಗೊಂಡು 50-60 ವರ್ಷಗಳಾಗಿದೆ. ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿತ್ತು, ಆ ಪಕ್ಷಕ್ಕೆ ಒಂದು ದೊಡ್ಡ ಹಿನ್ನೆಲೆ ಇದೆ. ಆದರೆ ಡಿ ಎಂ ಕೆಗೆ ಕಾಂಗ್ರೆಸ್ ಪಕ್ಷಕ್ಕಿರುವ ದೊಡ್ಡ ಹಿನ್ನೆಲೆ ಇಲ್ಲ. ನಾವು ಒಂದು ಆಂದೋಲನವಾಗಿದ್ವಿ ಅಷ್ಟೇ, ಒಂದು ಜನಪರ ಚಳವಳಿ ಆಗಿದ್ವಿ, ಆದರೆ ಒಂದು ಪಕ್ಷವಾಗಿ ನಾವು ಸಂಘಟಿತರಾಗಿಲ್ಲ. ನಮ್ಮ ಆಂದೋಲನದ ಅರಿವು
ನಮ್ಮ ಆಶಯಗಳು ತಳ ಸಮುದಾಯ ದಮನಿತರು ಅವಕಾಶ ವಂಚಿತರ ಪರವಾಗಿ ನಾವು ಏನು ಹೋರಾಟವನ್ನು ಮಾಡುತ್ತೀವೋ ಅದು ಜನರಿಗೆ ಗೊತ್ತಿದೆ. ಆದರೆ ಆ ಗೊತ್ತಿರುವ ಆ ಶಕ್ತಿಯನ್ನು ಒಂದು ಸಂಘಟಿತ ಶಕ್ತಿಯಾಗಿ ರೂಪಿಸೋದು ಅಷ್ಟು ಸುಲಭ ಅಲ್ಲ. ಆದ್ದರಿಂದ 1952 ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಅಣ್ಣಾದೊರೆಯವರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದರು. ಆ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, ನೋಡಿ ನಾವು 1952 to 1957 ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷವನ್ನು ತಮಿಳುನಾಡಿನಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಸಂಘಟಿಸಬೇಕು. ಆ ಸಂಘಟಿಸುವ ಹಾದಿಯಲ್ಲಿ ನಾವು ಜನರಿಗೆ ಡಿ ಎಂ ಕೆ ಪಕ್ಷದ ತತ್ವ ಮತ್ತು ಸಿದ್ಧಾಂತಗಳ ಬಗ್ಗೆ ಅರಿವನ್ನು ಮೂಡಿಸಬೇಕು. ಆ ಅರಿವನ್ನು ಮೂಡಿಸಬೇಕಾದ್ರೆ ಜನರನ್ನು ಸಾಕ್ಷರರನ್ನಾಗಿ ಮಾಡಬೇಕು. ನಾವು ಏನು ಸಾಹಿತ್ಯವನ್ನು ಒದಗಿಸ್ತೀವಿ ಆ ಸಾಹಿತ್ಯವನ್ನು ಓದಿ ಅರಗಿಸಿಕೊಂಡು ಅದನ್ನು ಬದುಕಿನಲ್ಲಿ ಸಕ್ರಿಯವಾಗಿ ಮೈಗೂಡಿಸಿಕೊಳ್ಳುವಂತೆ ನಾವು ನಮ್ಮ ಜನರನ್ನು ಪ್ರಜ್ಞಾವಂತರನ್ನಾಗಿ ರೂಪಿಸಬೇಕು. ಅದನ್ನು ಎರಡು ಮಾರ್ಗಗಳಲ್ಲಿ ಮಾಡಬೇಕು, ಒಂದು ಸಾಕ್ಷರತೆ, ಮತ್ತೊಂದು ಸಮುದಾಯ ಮಾಧ್ಯಮ. ಅಂದರೆ ಸಾಕ್ಷರತೆ ಅಂತ ಅಂದರೆ ಯಾವುದು? ಪತ್ರಿಕೆಗಳ ಮೂಲಕ ದ್ರವಿಡಿಯನ್ ಸಾಹಿತ್ಯವನ್ನು ಜನರಿಗೆ ತಲುಪಿಸುವುದರ ಮೂಲಕ ನಿಯತಕಾಲಿಕೆಗಳನ್ನು ಮಾಡಿ ಅದರಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂನ ತತ್ವ ಮತ್ತು ಸಿದ್ಧಾಂತಗಳನ್ನು ಅಳವಡಿಸಿ ಜನರು ಅದನ್ನು ಓದುವಂತೆ ಮಾಡುವುದರ ಮೂಲಕ ಮಾಡೋದು ಒಂದು ದಾರಿ. ಇನ್ನೊಂದು ದಾರಿ ಏನೆಂದರೆ, ಸಾಕ್ಷರರಲ್ಲದ ಜನರ ಮೇಲೆ ಪ್ರಭಾವ ಬೀರೋದಕ್ಕೆ ಚಲನಚಿತ್ರಗಳ ಮೂಲಕ ದ್ರಾವಿಡಿಯನ್ ಮೂಮೆಂಟ್ ಅಂದರೆ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದ ತತ್ವ ಮತ್ತು ಸಿದ್ಧಾಂತಗಳನ್ನು ಜನರಿಗೆ ಮುಟ್ಟಿಸಬೇಕು ಅಂತ ಅನ್ನೋದು ಕರುಣಾನಿಧಿ ಮತ್ತು ಅಣ್ಣಾದೊರೆಯವರ ಆಶಯ ಆಗಿತ್ತು. ಅದರಂತೆಯೇ ಅವರು ಎರಡು ವಿಂಗ್ಗಳನ್ನು ಮಾಡಿಕೊಂಡ್ರು. ನಿಮಗೆ ನಿಜ ಹೇಳಬೇಕು ಅಂತಂದರೆ, ಒಂದು ತಮಿಳುನಾಡಿನ ಪ್ರತಿ ಹಳ್ಳಿಯಲ್ಲಿ ಅರಿವಾಲಯಂ ಅನ್ನುವಂತಹ ಪುಸ್ತಕ ಭಂಡಾರಗಳನ್ನು ಸ್ಥಾಪನೆ ಮಾಡಿದ್ರು. ಈ ಅರಿವಾಲಯಮ್ಮನ ಪ್ರಧಾನ ಆಶಯ ಏನು ಅಂತಂದರೆ, ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದ ಸಿದ್ಧಾಂತ ಮತ್ತು ತತ್ವಗಳನ್ನು ಒಳಗೊಂಡ ಸಾಹಿತ್ಯವನ್ನು ರಚನೆ ಮಾಡೋದು, ಅದನ್ನು ಕಥೆಗಳ ಮೂಲಕ ಹೇಳೋದು, ಪ್ರಬಂಧಗಳ ಮೂಲಕ ಹೇಳೋದು, ವರದಿಗಳ ಮೂಲಕ ಹೇಳೋದು, ಈ ರೀತಿ ಬೇರೆ ಬೇರೆ ಸ್ಥಳಗಳಲ್ಲಿ ಸಾಹಿತ್ಯವನ್ನು ಅಂತಂದರೆ ಡಿ ಎಂ ಕೆ ಸಾಹಿತ್ಯವನ್ನು ಜನರಿಗೆ ಮುಟ್ಟಿಸೋದು. ಪ್ರತಿ ಅರಿವಾಲಯಂನಲ್ಲಿ ಈ ಡಿ ಎಂ ಕೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಕೃತಿಗಳನ್ನು ಎಲ್ಲ ಕಡೆಯೂ ಇಡುವ ಪ್ರಯತ್ನವನ್ನು ಅವರು ಮಾಡಿದ್ರು. ಇಟ್ ವಾಸ್ ಮೋಸ್ಟ್ ಸಕ್ಸಸ್ಫುಲ್. ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಹಳ್ಳಿಯ ಅರಿವಾಲಯಗಳಲ್ಲಿ ಡಿ ಎಂ ಕೆ ಪಕ್ಷದ ತತ್ವ ಮತ್ತು ಸಿದ್ಧಾಂತಕ್ಕೆ ಪೂರಕವಾದ ಸಾಹಿತ್ಯ ಇರ್ತಾ ಇತ್ತು. ಅದರ ಜೊತೆಗೆ ಚಲನಚಿತ್ರದ ಮೂಲಕ ಜನರನ್ನು ತಲುಪುವ ಪ್ರಯತ್ನವನ್ನು ಡಿ ಎಂ ಕೆ ನಾಯಕರು ಮಾಡಿದರು. ಅದಕ್ಕೆ ಪ್ರಧಾನವಾಗಿ ಅವರು ಆಯ್ಕೆ ಮಾಡಿಕೊಂಡದ್ದು ಶಿವಾಜಿ ಗಣೇಶನ್, ಎಸ್ ಎಸ್ ರಾಜೇಂದ್ರನ್, ಎಂ ಜಿ ರಾಮಚಂದ್ರನ್ ಇಂತಹ ನಟರ ಸಹಾಯವನ್ನು. ಅಂದರೆ ಈ ನಟರುಗಳು ಸಹಾಯ ಅಷ್ಟೇ ಅಲ್ಲ, ಈ ನಟರುಗಳು ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದ ತತ್ವ ಮತ್ತು ಸಿದ್ಧಾಂತವನ್ನು ಸಂಪೂರ್ಣವಾಗಿ ಒಪ್ಕೊಂಡ್ಬಿಟ್ಟಿದ್ರು. ಒಪ್ಕೊಂಡು ಅವರು ದ್ರಾವಿಡ ಮುನ್ನೇತ್ರ ಕಳಗಂ ಸಿದ್ಧಾಂತವನ್ನು ಸಾರುವ ಚಲನಚಿತ್ರಗಳಲ್ಲಿ ನಟಿಸಿ ಅದನ್ನು ಜನರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾಯಿದ್ರು. ನೋಡಿ, 1946 ಕರುಣಾನಿಧಿಯವರು ರಾಜಕುಮಾರಿ ಎನ್ನುವಂತಹ ಒಂದು ಚಲನಚಿತ್ರಕ್ಕೆ ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು ಬರೀತಾರೆ. ಆ ಚಿತ್ರದಲ್ಲಿ ದ್ರಾವಿಡ ಕಳಗಂನ ತತ್ವ ಮತ್ತು ಸಿದ್ಧಾಂತಗಳನ್ನು ದೊಡ್ಡ ಪ್ರಮಾಣದಲ್ಲಿ ಅಳವಡಿಸ್ತಾರೆ. ಅದಾದ ನಂತರ ಅವರು ಸುಮಾರು 60 ಚಲನಚಿತ್ರಗಳಿಗೆ ಚಿತ್ರಕಥೆ, ಸಂಭಾಷಣೆ ಮತ್ತು ಕಥೆಯನ್ನು ಬರೀತಾರೆ. ಅವರು 1950 ಆದಿ ಭಾಗದಲ್ಲಿ ಪರಾಶಕ್ತಿ ಎನ್ನುವಂತಹ ಒಂದು ಚಲನಚಿತ್ರ ನಿರ್ಮಾಣ ಆಗುತ್ತೆ. ಆ ಚಲನಚಿತ್ರಕ್ಕೆ ಕತೆ, ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು ಬರೆದವರು ಮುತ್ತುವೇಲ್ ಕರುಣಾನಿಧಿ. ಆ ಚಲನಚಿತ್ರ ತಮಿಳುನಾಡಿನ ಚಲನಚಿತ್ರ ರಂಗದ ಇತಿಹಾಸದಲ್ಲೇ ದೊಡ್ಡ ದಾಖಲೆಯನ್ನು ನಿರ್ಮಾಣ ಮಾಡುತ್ತೆ. ಆ ಚಲನಚಿತ್ರದಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂನ ತತ್ವ ಮತ್ತು ಸಿದ್ಧಾಂತಗಳು ಅಂತರ್ಗತವಾಗಿರುತ್ತೆ.
ಅದರೊಳಗೆ ಬ್ರಾಹ್ಮಣ್ಯವನ್ನು ವಿರೋಧಿಸುವ, ಪುರೋಹಿತ ಶಾಹಿಯನ್ನು ವಿರೋಧಿಸುವ, ಆರ್ಯರನ್ನು ಪ್ರತಿರೋಧಿಸುವ, ತಮಿಳರ ಆತ್ಮಗೌರವವನ್ನು ಕಾಪಾಡುವಂತಹ ಸಂಭಾಷಣೆಗಳು ದೊಡ್ಡ ಪ್ರಮಾಣದಲ್ಲಿ ಅಡಕಾಗಿರುತ್ತೆ. ಇದರ ಪರಿಣಾಮ ಏನಾಗುತ್ತೆ ಅಂತಂತಂದರೆ, ತಮಿಳುನಾಡಿನಾದ್ಯಂತ ಓವರ್ ನೈಟ್ ಡಿ ಎಂ ಕೆ ಪಕ್ಷದ ತತ್ವ ಮತ್ತು ಸಿದ್ಧಾಂತಗಳು ಜನರಿಗೆ ಮುಟ್ಟುತ್ತೆ. ಹೀಗೆ ಪ್ರತಿಯೊಂದು ಚಲನಚಿತ್ರಗಳಲ್ಲಿ, ಒಂದು ಕಡೆ ಶಿವಾಜಿ ಗಣೇಶನ್ ನಟನೆಯ ಚಲನಚಿತ್ರಗಳು, ಇನ್ನೊಂದು ಕಡೆ ಎಂ ಜಿ ರಾಮಚಂದ್ರನ್ ನಟನೆಯ ಚಲನಚಿತ್ರಗಳು, ಈ ಎರಡೂ ರೀತಿಯ ಚಿತ್ರಗಳಲ್ಲಿ ಡಿ ಎಂ ಕೆ ಪಕ್ಷದ ತತ್ವ ಮತ್ತು ಸಿದ್ಧಾಂತಗಳನ್ನು ಜನರ ತಲೆಯಲ್ಲಿ ತುಂಬುವ ಪ್ರಯತ್ನ ಮಾಡ್ತಾರೆ. ನಾನು ಆಗಲೇ ಹೇಳಿದಾಗೆ ಒಂದು ಕಡೆ ಸಾಹಿತ್ಯ, ಮತ್ತೊಂದು ಕಡೆ ಚಲನಚಿತ್ರ, ಈ ಮೂಲಕ ತಮಿಳು ಜನರನ್ನು ಡಿ ಎಂ ಕೆ ಪಕ್ಷದ ನಾಯಕರು ತಲುಪ್ತಾರೆ. ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರೇ ಮುತ್ತುವೇಲ್ ಕರುಣಾನಿಧಿ. ನೋಡಿ, 50ರ ದಶಕಕ್ಕೆ ಮೊದಲು ಅಣ್ಣಾದೊರೆಯವರು ದ್ರಾವಿಡ ಪಕ್ಷವನ್ನು ಸ್ಥಾಪನೆ ಮಾಡಿದರೆ, ಕರುಣಾನಿಧಿಯವರು 50ರ ದಶಕದ ನಂತರ ಮುರಸೋಲಿ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಮುರಸೋಲಿ ಪತ್ರಿಕೆಯಲ್ಲಿ ಪ್ರತಿ ದಿನ ಕರುಣಾನಿಧಿಯವರ ಸಂಪಾದಕೀಯಗಳಿರುತ್ತೆ, ಮತ್ತು ಅದಕ್ಕೆ ಬೇರೆ ಬೇರೆ ಲಿಟ್ರೇಚರ್ಗಳನ್ನು ಅದರಲ್ಲಿ ಅಳವಡಿಸಿರ್ತಾರೆ. ಕರುಣಾನಿಧಿಯವರು ಮುರಸೋಲಿ ಪತ್ರಿಕೆಯಲ್ಲಿ ಬರೀತಾ ಇದ್ದಂತಹ ಪ್ರತಿಯೊಂದು ಸಂಪಾದಕೀಯಗಳು ತಮಿಳರ ಆತ್ಮಗೌರವವನ್ನು ಬಡಿದೆಚ್ಚರಿಸುವಂತಹ ಸಂಪಾದಕೀಯಗಳಾಗಿರ್ತವೆ. ಹೀಗೆ ಅಣ್ಣಾದೊರೈ, ಮುತ್ತುವೇಲ್ ಕರುಣಾನಿಧಿ, ಎಂ ಜಿ ರಾಮಚಂದ್ರನ್, ಶಿವಾಜಿ ಗಣೇಶನ್, ಇವರೆಲ್ಲರೂ ಸೇರಿ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷವನ್ನು ತಮಿಳುನಾಡಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನಪ್ರಿಯಗೊಳಿಸ್ತಾರೆ. ಸ್ನೇಹಿತರೆ, ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷ ಯಾವ ರೀತಿ ಸ್ಥಾಪನೆ ಆಯಿತು, ಅದರ ಜೊತೆಗೆ ಅದನ್ನು ಜನಪ್ರಿಯಗೊಳಿಸೋದಕ್ಕೆ ಅಣ್ಣಾದೊರೈ ಮತ್ತು ಕರುಣಾನಿಧಿಯವರು ಏನು ಮಾಡಿದ್ರು, ಕರುಣಾನಿಧಿಯವರ ಕಾಂಟ್ರಿಬ್ಯೂಷನ್ ಎಷ್ಟು, ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನು ನಾನು 2ನೇ ಸಂಚಿಕೆಯಲ್ಲಿ ಹೇಳಿದ್ದೇನೆ. 3ನೇ ಸಂಚಿಕೆಯಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷ ತಮಿಳುನಾಡಿನಲ್ಲಿ ಹಂತ ಹಂತವಾಗಿ ಯಾವ ರೀತಿ ಬೆಳೀತು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ.